वक्रतुंड महाकाय कोटिसूर्य समप्रभ निर्विघ्नं कुरु मे देव सर्वकार्येषु सर्वदा। नमस्ते शारदे देवी सद्विद्यालयवासिनी, त्वामहं प्रार्थये नित्यं विद्यां बुद्धिं च देहि मे। बुद्धिर्बलं यशो धैर्यं निर्भयत्वं अरोगता, अजाड्यं वाक्पटुत्वं च हनुमत्स्मरणाद् भवेत्। ಎಲ್ಲರಿಗೂ ನಮಸ್ಕಾರ. ಸದ್ವಿದ್ಯಾ ಪ್ರೌಢಶಾಲೆ ಮತ್ತು ಸದ್ವಿದ್ಯಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ನಾರಾಯಣ ಶಾಸ್ತ್ರಿ ರಸ್ತೆ. 2022-23 ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಅತೀವ ಹರ್ಷಿತನಾಗಿದ್ದೇನೆ. ಕರ್ನಾಟಕದ ಭೂಪಟದಲ್ಲಿ ಮೈಸೂರಿಗೆ ತನ್ನದೇ ಆದ ವಿಶೇಷ ಐತಿಹಾಸಿಕ ಸ್ಥಾನವಿದೆ. ಅರಮನೆಯ ಸಮೀಪವೇ ಇರುವ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗೂ 168 ವರ್ಷಗಳ ಇತಿಹಾಸ ಮತ್ತು ಪರಂಪರೆ ಹಾಗೂ ಅರಮನೆಯೊಂದಿಗಿನ ನಂಟು ಇರುವುದನ್ನು ಮರೆಯಲು ಸಾಧ್ಯವಿಲ್ಲ. ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ರಾಜ್ಯಾದ್ಯಂತ ಪಸರಿಸಿದ ಕೀರ್ತಿ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಸದ್ವಿದ್ಯಾ ಪ್ರೌಢಶಾಲೆಗೆ ಸಲ್ಲುತ್ತದೆ. 1854 ಶ್ರೀ ಪೆರಿಸ್ವಾಮಿ ತಿರುಮಲಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ ಪಾಠಶಾಲೆಯು ಶ್ರೀಯುತ ಗುಂಜಾ ನರಸಿಂಹಯ್ಯ ಅವರ ಕೊಡುಗೆಯ ಫಲವಾಗಿ ಸ್ವಂತ ಕಟ್ಟಡವನ್ನು ಹೊಂದಿತು. ಸ್ವಾಮಿ ವಿವೇಕಾನಂದರ ಪಾದ ಧೂಳಿಯಿಂದ ಪುನೀತವಾದ ನಮ್ಮ ಶಾಲೆಗೆ ಗಾಂಧೀಜಿಯವರು ಬಂದು ಹೋದ ಇತಿಹಾಸವಿದೆ. ಟಿಪಿ ಕೈಲಾಸಂ, ಸಂಸ ಮೊದಲಾದ ಮಹನೀಯರಿಗೆ ಆಶ್ರಯ ಕೊಟ್ಟ ಸ್ಥಳವಿದು. ಶತಮಾನದ ಇತಿಹಾಸವಿದ್ದ ಸದ್ವಿದ್ಯಾದಲ್ಲಿ 1973 ಕೇವಲ 20 ವಿದ್ಯಾರ್ಥಿನಿಯರಿಂದ ಸದ್ವಿದ್ಯಾ ಪ್ರೌಢಶಾಲೆ ಪ್ರಾರಂಭವಾಯಿತು. ಪ್ರಸ್ತುತ 1100 ವಿದ್ಯಾರ್ಥಿಗಳನ್ನು, 45 ಹೆಚ್ಚು ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ವಿದ್ಯಾಪ್ರಸಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಲಕ್ಷಾಂತರ ವಿದ್ಯಾವಂತರನ್ನು ಸಮಾಜಕ್ಕೆ ಕೊಟ್ಟ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದಿರುವ ನಮ್ಮ ಆಡಳಿತ ಮಂಡಳಿಯವರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಾ ನಮಗೆ ಸ್ಫೂರ್ತಿಯಾಗಿ, ಮಾರ್ಗದರ್ಶಕರಾಗಿ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಧ್ಯಕ್ಷರಾದ ಪ್ರೊಫೆಸರ್ ವಿ ಕೆ ಗೋಪಾಲಾಚಾರ್ ಸರ್ ಅವರು, ಉಪಾಧ್ಯಕ್ಷರಾದ ಶ್ರೀ ಸಿ ಆರ್ ನಾಗರಾಜ್ ಸರ್ ಅವರು, ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಎಂ ಎಸ್ ಕೆ ನರಹರಿ ಬಾಬು ಸರ್ ಅವರು ಮತ್ತು ಸಹಕಾರ್ಯದರ್ಶಿಗಳಾದ ಪ್ರೊಫೆಸರ್ ಕೆ ಎಸ್ ಹಿರಿಯಣ್ಣನವರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರುಗಳನ್ನು ಈ ಸಂದರ್ಭದಲ್ಲಿ ಅಭಿವಂದಿಸುತ್ತೇನೆ. ಶಾಲೆಯ ದಿನಚರಿ: ಬೆಳಗ್ಗೆ 9:40 ಶಾಲೆಯ ಪ್ರಾರ್ಥನೆ, ಪ್ರಾರ್ಥನಾ ಸಭೆಯಲ್ಲಿ 15 ಪ್ರಾಣಾಯಾಮ, ಧ್ಯಾನ, ಓಂಕಾರ ಪಠಣ ಮಕ್ಕಳ ಮನಸ್ಸಿನ ಹಿಡಿತಕ್ಕೆ ಪೂರಕವಾಗಿದೆ. ಮಧ್ಯಾಹ್ನ ಊಟದ ಸಮಯದಲ್ಲಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ, ಭಗವದ್ಗೀತೆಯ ಪಠಣ, ಹನುಮಾನ್ ಚಾಲೀಸ್ ಪಠಣ ಹಾಗೂ ಶಾಲೆ ಬಿಡುವ ಸಮಯದಲ್ಲಿ ಗುರುವಂದನೆ, ತರಗತಿಯಲ್ಲಿ ಪಂಚಾಂಗ ಶ್ರವಣ ಇವು ನಿತ್ಯ ನಿರಂತರ. ವಿದ್ಯಾರ್ಥಿಗಳ ಸರ್ವತೋಮುಖ ಏಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿ ಸಂಘ, ಎನ್ಸಿಸಿ ದಳ, ಬ್ಯಾಂಡ್ ದಳ, ಪರಿಸರ ಕ್ಲಬ್, ಸಿ ವಿ ರಾಮನ್ ವಿಜ್ಞಾನ ಕ್ಲಬ್, ಇತಿಹಾಸ ಕ್ಲಬ್, ಭಾಷಾ ಕ್ಲಬ್ ಇವುಗಳ ಮೂಲಕ ವರ್ಷಪೂರ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ. ಬೃಹತ್ ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ಪ್ರಾಯೋಗಿಕ ವಿಜ್ಞಾನ ಪ್ರಯೋಗಾಲಯ, ಚಿತ್ರಕಲೆ, ದೈಹಿಕ ಶಿಕ್ಷಣ ಚಟುವಟಿಕೆಗಳು ವಿದ್ಯಾರ್ಥಿಗಳ ಜ್ಞಾನ ವಿಸ್ತಾರಕ್ಕೆ ಪೂರಕವಾಗಿವೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಶಿಕ್ಷಣಕ್ಕೂ ವಿಶೇಷವಾದ ಒತ್ತನ್ನು ಕೊಟ್ಟಿದ್ದೇವೆ. ಎಲ್ಲ ತರಗತಿಗಳಲ್ಲಿ ಇಂಟರ್ ಆಕ್ಟಿವ್ ಬೋರ್ಡ್ಗಳ ಮೂಲಕ ಪಾಠ ಪ್ರವಚನಗಳು ನಡೆಯುತ್ತವೆ. ವಿದ್ಯಾರ್ಥಿಗಳು ಆಧುನಿಕ ಜಗತ್ತಿನೊಂದಿಗೆ ಸ್ಪರ್ಧಿಸಲು ಇವು ಗುಣಾತ್ಮಕವಾಗಿ ಸಹಕಾರಿಯಾಗಿವೆ. ಫಲಿತಾಂಶ: 2021-22 ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆ ಅಭೂತಪೂರ್ವವಾಗಿತ್ತು. ಒಟ್ಟು 350 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು 71 ವಿದ್ಯಾರ್ಥಿಗಳು 600 ಹೆಚ್ಚು ಅಂಕಗಳನ್ನು ಪಡೆದರು. 184 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದರು. ಇವೆಲ್ಲಕ್ಕೆ ಕಳಶವಿಟ್ಟಂತೆ
625ಕ್ಕೆ 625 ಅಂಕಗಳನ್ನು ಮೂರು ವಿದ್ಯಾರ್ಥಿಗಳು ಪಡೆದು ರಾಜ್ಯಕ್ಕೆ ಸರ್ವಪ್ರಥಮರಾದರು. ಕುಮಾರಿ ಅದಿತಿ ಬಿಎಸ್, ಕುಮಾರಿ ಯಶಸ್ವಿ ಎಂ ಅರಸ್ ಮತ್ತು ಕುಮಾರಿ ಇಂಚರ ಎಂ ಇವರ ಸಾಧನೆ ಅದ್ವಿತೀಯ. ಕುಮಾರ ಸಮೃದ್ಧ ಆರ್ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯನೆನಿಸಿದ. 623 ಅಂಕಗಳನ್ನು ಪಡೆದಂತಹ ಚಿನ್ಮಯಿ ಕೆಎನ್, ಪ್ರತ್ಯೂಷ್ ಎಸ್ ಭಕ್ತ, ವಂದ್ಯ ವಿ ರಾಜ್ಯಕ್ಕೆ ತೃತೀಯರಾದರು. 622 ಅಂಕಗಳನ್ನು ಪಡೆದ 4 ಜನ ವಿದ್ಯಾರ್ಥಿಗಳಿದ್ದಾರೆ. 621 ಅಂಕವನ್ನು ಪಡೆದ 5 ಜನ ವಿದ್ಯಾರ್ಥಿಗಳಿದ್ದಾರೆ. 620 ಅಂಕ ಪಡೆದ 7 ಜನ ವಿದ್ಯಾರ್ಥಿಗಳಿದ್ದಾರೆ. ಸಾಧನೆಯ ಪಟ್ಟಿ ಮುಂದುವರಿಯುತ್ತಲೇ ಹೋಗುತ್ತೆ. ಜೂನ್ 19ರಂದು ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬಂತು. ಈ ಯಶಸ್ಸಿನ ಹಿಂದೆ ಸದ್ವಿದ್ಯಾ ಶಿಕ್ಷಕ ಪರಿವಾರದ ಶ್ರಮ ಮತ್ತು ಸಮರ್ಪಣಾ ಭಾವ ಗಮನಾರ್ಹವಾದದ್ದು. 2022-23 ಸಾಲಿನಲ್ಲಿ ನಡೆದ ಶಾಲಾ ಚಟುವಟಿಕೆಗಳ ಹಿನ್ನೋಟ ಹೀಗಿದೆ. 9 ಮತ್ತು 10 ತರಗತಿಯ ವಿದ್ಯಾರ್ಥಿಗಳಿಗೆ ಮೇ 19ರಿಂದಲೇ ತರಗತಿಗಳು ಪ್ರಾರಂಭವಾದವು. 6, 7 ಮತ್ತು 8 ತರಗತಿಯ ವಿದ್ಯಾರ್ಥಿಗಳಿಗೆ ಮೇ 25ರಿಂದ ತರಗತಿಗಳು ಪ್ರಾರಂಭವಾದವು. ಜೂನ್ 11ರಂದು ಪ್ರತಿಭಾ ಪ್ರದರ್ಶನ ಏರ್ಪಾಡಾಗಿತ್ತು. ಜೂನ್ 13ರಂದು ಶಿಕ್ಷಕ ಶಿಕ್ಷಕೇತರರ ಪರಿಚಯ ಕಾರ್ಯಕ್ರಮ, ಜೂನ್ 14ರಂದು ಮಾದರಿ ಚುನಾವಣೆಯ ಮೂಲಕ ವಿದ್ಯಾರ್ಥಿ ಸಂಘದ ಚಟುವಟಿಕೆಗಳು ಆರಂಭವಾದವು. ಜೂನ್ 21ರಂದು ಶಾಲೆಯ ಆವರಣದಲ್ಲಿ ಯೋಗಾಸನ ಮಾಡುವ ಮೂಲಕ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಲಾಯಿತು. ಅರಮನೆಯ ಮುಂಭಾಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜೂನ್ ತಿಂಗಳಿನಿಂದಲೇ ಅಪೇಕ್ಷಿತ SSLC ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆರಂಭಿಸಲಾಯಿತು. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದಿರುತ್ತಾರೆ. ಶಾಲೆಯ ಆವರಣದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ವಿ.ಕೆ. ಗೋಪಾಲಾಚಾರ್ಯರವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಕಾರ್ಯದರ್ಶಿಗಳಾದ ಪ್ರೊಫೆಸರ್ MSK ನರಹರಿಬಾಬುರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಿದರು. ಸಹ ಕಾರ್ಯದರ್ಶಿಗಳಾದ ಪ್ರೊಫೆಸರ್ KS ಹಿರಿಯಣ್ಣನವರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಆಗಸ್ಟ್ 8ರಂದು ಶಾಲೆಯಲ್ಲಿ ದೇಶಭಕ್ತಿಗೀತೆ, ಕನ್ನಡ ಮತ್ತು ಇಂಗ್ಲಿಷ್ ಪ್ರಬಂಧ, ಭಾಷಣ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನ ವಿತರಿಸಲಾಯಿತು. ಆಗಸ್ಟ್ 20ರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಸರಸ್ವತಿ ಸಮ್ಮಾನ ಪುರಸ್ಕೃತ ವಿಶ್ವ ಸಾಹಿತಿ ಡಾಕ್ಟರ್ SL ಭೈರಪ್ಪನವರ 92ನೇ ಹುಟ್ಟುಹಬ್ಬವನ್ನು ಆಚರಿಸಿ ರಜತ ಫಲಕದೊಂದಿಗೆ ಅಭಿನಂದಿಸಲಾಯಿತು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಪ್ರೊಫೆಸರ್ MSK ನರಹರಿಬಾಬುರವರು ಅಭಿವಂದನಾ ಭಾಷಣವನ್ನು ಮಾಡಿದರು. ಶಿಕ್ಷಕ ದಿನಾಚರಣೆಯ ನಿಮಿತ್ತವಾಗಿ ಗುರುವಂದನ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 14ರಂದು ಹಮ್ಮಿಕೊಳ್ಳಲಾಯಿತು. ಮುಖ್ಯ ಅಭ್ಯಾಗತರಾಗಿ ಶ್ರೀ ರಾಮಕೃಷ್ಣ ಆಶ್ರಮದ ಕರೆಸ್ಪಾಂಡೆಂಟ್ ಯುಕ್ತೇಶಾನಂದಜಿ ಮಹಾರಾಜರವರು ಆಗಮಿಸಿ ಅನುಗ್ರಹ ಪ್ರವಚನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕಿ ಶ್ರೀಮತಿ GV ವಿಜಯಶ್ರೀ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಶಾಲಾ ಶಿಕ್ಷಕರು ಮತ್ತು ಮಕ್ಕಳ ಆರೋಗ್ಯ ತಪಾಸಣೆಯನ್ನು ನಡೆಸಿ ವ್ಯಾಕ್ಸಿನೇಷನ್ ಮಾಡಿಸಲಾಯಿತು. ಪ್ರತಿ ವರ್ಷದಂತೆ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಪೋಷಿಸುವ ಉದ್ದೇಶದಿಂದ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ 20ಕ್ಕಿಂತ ಹೆಚ್ಚು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಚಿತ್ರಕಲೆ, ರಂಗೋಲಿ, ಛದ್ಮವೇಷ, ಕರಕುಶಲ ಕಲೆ ಈ ಎಲ್ಲ ಸ್ಪರ್ಧೆಗಳ ಸಂದರ್ಭದಲ್ಲಿ ಶಾಲೆಯ ತುಂಬ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಅಂತರ ಪ್ರೌಢಶಾಲಾ ಸ್ಪರ್ಧೆಗಳು ನವೆಂಬರ್ 12ರಂದು ಮೈಸೂರು ನಗರ ಮಟ್ಟದ ಅಂತರ ಶಾಲಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. 13ನೇ ವರ್ಷದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ,
42ನೇ ವರ್ಷದ ದಿವಂಗತ ಎಸ್ ಆರ್ ಕೃಷ್ಣಮೂರ್ತಿ ಹಾಗೂ ದಿವಂಗತ ನಾಗೇಶರಾವ್ ಸ್ಮಾರಕ ಆಶುಭಾಷಣ ಸ್ಪರ್ಧೆ, ಶ್ರೀಮತಿ ಶಾಂತಮ್ಮ ರಾಮಚಂದ್ರರಾವ್ ಸ್ಮಾರಕ ಹರಿದಾಸ ದೇವರನಾಮ ಸ್ಪರ್ಧೆ, ಶ್ರೀ ಪುರಂದರದಾಸರ ಹಾಗೂ ಶ್ರೀ ತ್ಯಾಗರಾಜರ ಕೃತಿಗಳ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ನವೆಂಬರ್ 14ರಂದು ಬಹುಮಾನ ವಿತರಣಾ ಸಮಾರಂಭವನ್ನು ಏರ್ಪಡಿಸಲಾಯಿತು. ಜನವರಿ ತಿಂಗಳಿನಲ್ಲಿ NMMS ಪರೀಕ್ಷೆ, ಸಿರಿಗನ್ನಡ ಪರೀಕ್ಷೆಗಳು ನಡೆಯುತ್ತವೆ. ಗಣಿತ, ವಿಜ್ಞಾನ, ಇಂಗ್ಲಿಷ್ ಮತ್ತು ಸಾಮಾನ್ಯ ಜ್ಞಾನದ ಒಲಿಂಪಿಯಾಡ್ ಪರೀಕ್ಷೆಗಳು ನವೆಂಬರ್ ತಿಂಗಳಿನಲ್ಲಿ ನಡೆದವು. ಪ್ರತಿ ವರ್ಷದಂತೆ ಈ ವರ್ಷವೂ ನವೆಂಬರ್ 21ರಂದು ಕನ್ನಡ ರಾಜ್ಯೋತ್ಸವವನ್ನು ಬಹು ವೈಭವದಿಂದ ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೇಷ್ಠ ವಾಗ್ಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡರನ್ನು ಮುಖ್ಯ ಅಭ್ಯಾಗತರನ್ನಾಗಿ ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಂಥಾಲಯ ಪಾಲಕಿ ಶ್ರೀಮತಿ KS ಶಿಲ್ಪಶ್ರೀರವರನ್ನು ಸನ್ಮಾನಿಸಲಾಯಿತು. ನವೆಂಬರ್ 22ರಂದು ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ 143 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ರಾಜ್ಯಕ್ಕೆ ಸರ್ವಪ್ರಥಮರಾದ 625ಕ್ಕೆ 625 ಪೂರ್ಣಾಂಕವನ್ನು ಪಡೆದ 3 ಜನ ವಿದ್ಯಾರ್ಥಿಗಳಿಗೆ ರಜತ ಫಲಕವನ್ನು ನೀಡಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಸನ್ಮಾನಿಸಿದ ಆಡಳಿತ ಮಂಡಳಿಯವರಿಗೆ ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ನಮ್ಮ ಶಾಲೆಯ NCC ವಿದ್ಯಾರ್ಥಿಗಳು ಡಿಸೆಂಬರ್ 4 ಭಾನುವಾರ ನೇವಿ ಡೇ ನೌಕಾ ದಿನದ ಪ್ರಯುಕ್ತ ಕುಕ್ಕರಹಳ್ಳಿ ಕೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕ್ರೀಡಾ ಚಟುವಟಿಕೆ. ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳ ಎಲ್ಲರೂ ಸೇರಿ ವಾರ್ಷಿಕ ಕ್ರೀಡಾಕೂಟವನ್ನು ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಡಿಸೆಂಬರ್ 10ರಂದು ಹಮ್ಮಿಕೊಂಡಿದ್ದೆವು. ಮುಖ್ಯ ಅಭ್ಯಾಗತರಾಗಿ ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕೆ ಚಿದಾನಂದಗೌಡರು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ರೋಲರ್ ಸ್ಕೇಟಿಂಗ್ ಚಾಂಪಿಯನ್ ಕುಮಾರಿ ನಿತ್ಯಶ್ರೀ MS ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ನಮ್ಮ ಶಾಲೆಯ ಕ್ರೀಡಾಪಟುಗಳನ್ನು ಗೌರವಿಸಲಾಯಿತು. ನಗರದಾದ್ಯಂತ ನಡೆದ ಅಂತರ ಶಾಲಾ ವಿವಿಧ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 100 ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡು ಶಾಲೆಯ ಕೀರ್ತಿ ಪತಾಕೆಯನ್ನು ನಭದೆತ್ತರಕ್ಕೆ ಪಸರಿಸಿದ್ದಾರೆ. ಅಭಿನಂದನೆಗಳು ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಶಿಕ್ಷಕರೇ. ನಮ್ಮ ಶಾಲೆಯಲ್ಲಿ ಸರ್ಕಾರದ ಅಕ್ಷರ ದಾಸೋಹ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಮತ್ತು ಕ್ಷೀರಭಾಗ್ಯ ಯೋಜನೆಯ ಫಲಾನುಭವಿಗಳೂ ಇದ್ದಾರೆ. ನಮ್ಮೆಲ್ಲ ಕಾರ್ಯಚಟುವಟಿಕೆಗಳ ಆಧಾರ ಸ್ತಂಭ ಸದ್ವಿದ್ಯಾ ಆಡಳಿತ ಮಂಡಳಿ, ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಪ್ರೌಢಶಾಲೆಯ ಸಹಾಯಕ ಮುಖ್ಯೋಪಾಧ್ಯಾಯರಾದ ಪ್ರೀತಿಯ KR ಪ್ರದೀಪ್ ರವರಿಗೆ ವಂದನೆಗಳು. ಪ್ರೌಢಶಾಲೆಯ ಶೈಕ್ಷಣಿಕ ಸಲಹೆಗಾರರಾದ ಶ್ರೀಮತಿ ಶೈಲಜಾ ಪ್ರಹ್ಲಾದ್ ಅವರಿಗೆ ಆಭಾರಿಯಾಗಿದ್ದೇನೆ. ಸದ್ವಿದ್ಯಾ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ಶ್ರೀಮತಿ ಆತ್ಮಜ್ಯೋತಿ ಅವರಿಗೆ ವಂದನೆಗಳು. ವಿದ್ಯಾರ್ಥಿಗಳ ಏಳಿಗೆಗೆ ಅನವರತ ಶ್ರಮಿಸುತ್ತಿರುವ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ಆಭಾರಿಯಾಗಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ನಾವೆಲ್ಲರೂ ಜೊತೆಯಾಗಿ ಓದೋಣ, ಬೆಳೆಯೋಣ, ಸಂತೋಷ ಪಡೋಣ. ಈ ಸುದೀರ್ಘ ವರದಿಯನ್ನು ಕೇಳಿದ, ನೋಡಿದ ತಮಗೆಲ್ಲರಿಗೂ ಸದ್ವಿದ್ಯಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾದ ರಾಮಚಂದ್ರ ಭಟ್ ನಾನು ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ, ಧನ್ಯೋಸ್ಮಿ.